नमस्कार कन्नड नाडिगे स्वागत नान शर्मिता शेट्टी ಬಿಜೆಪಿಯಲ್ಲಿ ಒಬ್ಬರಿಗೆ ಒಂದು ಸ್ಥಾನ ಅನ್ನೋ ನಿಯಮ ಇದೆ ಅಂತ ಸಿಟಿ ರವಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ 75 ವರ್ಷದ ನಂತರ ನಿವೃತ್ತಿ ಆಗಬೇಕು ಅಂತಾನು ಹೇಳ್ತಾರೆ ಇದು ಕೇವಲ ಅಲಿಖಿತ ನಿಯಮ ಅಂತ ಇವತ್ತು ಚಿಕ್ಕಮಗಳೂರಲ್ಲಿ ಮಾತಾಡುವಂತ ಟೈಮ್ ನಲ್ಲಿ ಸಚಿವ ಸಿಟಿ ರವಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಂದ್ರೆ ಅಲ್ಲಿಗೆ ನಾನು ರಾಜೀನಾಮೆ ಕೊಡೋದಿಲ್ಲ ಎರಡು ಹುದ್ದೆಗಳನ್ನು ಅಲಂಕರಿಸ್ತೀನಿ ನಿಭಾಯಿಸ್ತೀನಿ ಅಂತ ಹೇಳಿಬಿಟ್ಟು ಅವರು ಪರೋಕ್ಷವಾಗಿ ಹೇಳಿದ್ರು ಸೋ ಅದನ್ನ ಗಮನಿಸಿ ಸಿಟಿ ರವಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಶಿರಾದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಅಲಿಖಿತವಾಗಿರತಕ್ಕಂತ ನಿಯಮ ಇದೆ ಕೆಲವು ಸಂದರ್ಭಗಳಲ್ಲಿ ಅಲಿಖಿತ ನಿಯಮಗಳ ಬದಲಾವಣೆನು ಮಾಡಿದ್ದಾರೆ ಅದು ವರಿಷ್ಠರೇ ಮಾಡಿರೋದು ಅಲಿಖಿತ ನಿಯಮಗಳಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಕೂಡ ಒಂದು ಅಲಿಖಿತ ನಿಯಮದ ಭಾಗ 75 ವರ್ಷ ಆದ ನಂತರ ಅಧಿಕಾರ ರಾಜಕಾರಣದಿಂದ ನಿವೃತ್ತಿ ಅನ್ನೋದು ಕೂಡ ಅಲಿಖಿತ ನಿಯಮದ ಒಂದು ಭಾಗ ಅದಂದ್ರೆ ಅಲಿಖಿತ ನಿಯಮಗಳು ಅಲಿಖಿತ ನಿಯಮಗಳನ್ನು ಕೆಲವೊಮ್ಮೆ ಬದಲಾಯಿಸಿರುವಂತದ್ದು ಅದು ಪಕ್ಷದ ವರಿಷ್ಠ ಮಂಡಳಿಯ ನಿರ್ಧಾರ ಅದರ ವ್ಯಕ್ತಿಗತ ಆಯ್ಕೆಯಾಗಿ ಒಬ್ಬ ಕಾರ್ಯಕರ್ತನಾಗಿ ನನಗೆ ಎರಡರಲ್ಲಿ ಯಾವುದು ಅಂದ್ರೆ ಅದು ಸಂಘಟನೆ ಅಲ್ಲ ಏನಂದ್ರೆ ಒಂದು ಅಲಿ ನಮ್ಮಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಅನ್ನತಕ್ಕಂತದ್ದು ಅವರೆಲ್ಲ ಒಂದು ಗಮನಿಸಿ ಅಧ್ಯಕ್ಷರ ಹತ್ರ ಮಾತುಕತೆ ಮಾಡಿಕೊಂಡು ತೀರ್ಮಾನ ಸ್ವಯಂ ಪ್ರೇರಿತ ಅವರು ಈಗಾಗಲೇ ಹೇಳಿದಾರ ನಾನು ರೆಡಿ ಇಟ್ಟಿದ್ದೇನೆ ಅಂತ ಮಾತುಕತೆ ಪ್ರೆಸ್ಸಿಗೆ ಹೇಳಿದ್ದಾರೆ ಅವರು ನಮ್ಮಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಅನ್ನತಕ್ಕಂತ ಸಚಿವ ಸಿಟಿ ರವಿ ಅವರು ಮಾತಾಡುವಾಗ ಸ್ಟೇಟ್ಮೆಂಟ್ ಕೊಡುವಾಗ ಅಲಿಖಿತ ನಿಯಮ ಅಂದ್ರೆ ಒಬ್ಬರಿಗೆ ಒಂದೇ ಸ್ಥಾನಮಾನ ಬಿಜೆಪಿ ಪಕ್ಷದಲ್ಲಿ ಅಂತ ಹೇಳುವಾಗ ಮೊನ್ನೆ ನಾನು ರಾಜೀನಾಮೆ ಕೊಡ್ತೀನಿ ಅಂದಿದ್ರು ಬಟ್ ಇವತ್ತು ಮಾತನಾಡುವಾಗ ನಾನು ಎರಡು ಹುದ್ದೆನ ನಿಭಾಯಿಸ್ತೀನಿ ಒಂದು ಇಲ್ಲಿ ರಾಜ್ಯದಲ್ಲಿ ಸಚಿವ ಸ್ಥಾನ ಇರಬಹುದು ಇನ್ನೊಂದು ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಸೋ ಅದನ್ನು ನಿಭಾಯಿಸ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ 75 ವರ್ಷ ಆದಮೇಲೆ ನಿವೃತ್ತಿ ಹೊಂದಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರಿಗೆ ಪರೋಕ್ಷವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಆ ವಿಚಾರವಾಗಿ ನಳಿನ್ ಕುಮಾರ್ ಕಟೀಲ್ ಮಾತಾಡ್ತಾ ರಾಜೀನಾಮೆ ಕೊಡ್ತಾರೆ ಒಬ್ಬರಿಗೆ ಒಂದೇ ಹುದ್ದೆ ಬಿಜೆಪಿಯಲ್ಲಿ ಅಂತ ಹೇಳಿಬಿಡ್ತಾರೆ